ಕನಕಪುರ ಕರ್ನಾಟಕದ ಒಂದು ಭಾಗ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ತುಂಬಾ ಅವಮಾನ ಆಗ್ತದೆ. ಇದು ಕನಕಪುರ ಅಲ್ಲ, ಒಂದು ರೀತಿಯಲ್ಲಿ ಬಿಹಾರ ಅಂತ ಕೂಡ ನಾವು ಹೇಳಬೇಕಾಗ್ತದೆ. ಇಲ್ಲಿ ಎಂಎಲ್ಎ ಏನಂತ ಕೆಲಸವರು ಅಲ್ಲ, ಈ ಲೂಟಿ ಹೊಡೆಯೊಂದು ಭಾರಿ ಚೆನ್ನಾಗಿದ್ದಾರೆ. ಇಡೀ ಕನಕಪುರ ತಾಲೂಕಲ್ಲಿ ಒಂದು 100 ಕೋರೆಗಳಿರ್ಬೋದು, ಅವರದಲ್ಲದೆ ಇನ್ನೊಬ್ಬರದಲ್ಲ. ಯಾರೋ ಒಬ್ಬ ರೈತ ಅಲ್ಲಿ ಹೋಗಿ ಅವನ ಜಮೀನಲ್ಲಿ ಮಾಡ್ತಾ ಇದ್ರು, ಅವನು ಕಮಿಷನ್ ಕೊಡಬೇಕು ಅವ್ರಿಗೆ, ಪುಕ್ಸಟೆ ಬಿಡೋದಿಲ್ಲ. ಇದು ಕೊಂತಮ್ಮನ ದೇವಸ್ಥಾನ ಅನ್ಬಿಟ್ಟು, ಪುರಾತನ ಕಾಲದ ದೇವಸ್ಥಾನ. ಈಗ ಮಾಮೂಲಿ ಅವ್ರು ಯಾರು ಮೈನಿಂಗ್ ಮಾಡೋಕ್ಕೋಸ್ಕರ, ಅವ್ರ ಉದ್ದೇಶಕ್ಕೋಸ್ಕರ ದೇವಸ್ಥಾನ ಕೆಡವಿ ಏಳುವರೆಗೆ ಸೇರ್ಬೇಕಾದ್ರೆ ಗೌರ್ಮೆಂಟ್ ಸ್ವತ್ತು ಇದು ಹಾಳು ಮಾಡಿಕ್ಕಿದ್ದಾರೆ. ಆದ್ರೆ ಇಲ್ಲಿ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲಾ ಸಂಬಂಧಪಟ್ಟವರು ಬರೋರಿಲ್ಲಿ, ಎಲ್ಲಾ ಜಾತಿಗಳು ಇಲ್ಲಿ ದೇವಸ್ಥಾನಕ್ಕೆ. ಅದೇನಾಗುತ್ತೆ, ಈಗ ಕ್ವಾರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಲ್ಲಿ. ಕ್ವಾರೆ ಆಲ್ರೆಡಿ ಕ್ವಾರೆ ಮಾಡ್ತಾವ್ರೆ, ಯಾರ ಹೋದ್ರೆ ಅದೇ ಅಂತ ಗ್ಯಾರಂಟಿ ಮಿಸ್ಸೇ ಇಲ್ಲ. ನಾವು ನೀವು ಹೋದ್ರೂ ಇವಾಗೂ ಗ್ಯಾರಂಟಿನೇ. ಇವ್ರ ಅಪ್ಪನಿಗೆ 5 ಜಮೀನು ಇರಲಿಲ್ಲ, ನಾನೆಲ್ಲ ಸಂಪೂರ್ಣವಾಗಿ ಗೊತ್ತಿದೆ. ಅವ್ರು ಯಾವುದು ಶ್ರೀಮಂತರಲ್ಲ, ಈ ರಾಜಕೀಯಕ್ಕೆ ಬಂದು ಈ ಲೂಟಿ ಮಾಡಿ ಇವತ್ತು ಶ್ರೀಮಂತರು. 1000 100 ಎಲ್ಲ 1000 ಇದೆ ನಮ್ಮ ಕನಕಪುರ ಸುತ್ತ, ಮತ್ತೆ ಇನ್ನು ಬೇರೆ ತಾಲೂಕಲ್ಲೂ ಇದೆ.